ತುಮಕೂರು ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜು ಕಳೆದ 30 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಬಿಎಫ್ಎ ಬಿವಿಎ ಪದವಿ ಶಿಕ್ಷಣ ನೀಡುತ್ತಾ ಇದೆ. ಆದರೆ ಈ ಕಾಲೇಜಿನ ಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ. ಕಾಲೇಜಿನಲ್ಲಿ ಉತ್ತಮ ಶಿಕ್ಷಣ ನೀಡುತ್ತಾ ಇದ್ದರೂ ಸರಿಯಾದ ಮೂಲಭೂತ ಸೌಕರ್ಯವಿಲ್ಲದ ಕಾರಣ ಕಾಲೇಜಿಗೆ ದಾಖಲಾಗಲು ವಿದ್ಯಾರ್ಥಿಗಳು ಮುಂದಾಗ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳ ವಿರುದ್ಧ ಸಾಕಷ್ಟು ಹೋರಾಟಗಳನ್ನು ನಡೆಸಿದರೂ ಈವರೆಗೆ ಸಮಸ್ಯೆಗೆ ಪರಿಹಾರ ಸಿಕ್ಕಿರಲಿಲ್ಲ. ಇದೀಗ ಸಾಕಷ್ಟು ವರ್ಷಗಳ ಬಳಿಕ ಕಾಲೇಜು ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಕೆ ರಾಮಕೃಷ್ಣ ರೆಡ್ಡಿ ಇವರು ಬುಧವಾರ ಭೇಟಿ ನೀಡಿ ಕಾಲೇಜಿನ ಸಮಸ್ಯೆಗಳನ್ನು ಖುದ್ದು ವೀಕ್ಷಣೆ ಮಾಡಿದರು. ಇದೇ ವೇಳೆ ಕಾಳಜಿ ತಂಡದ ಸದಸ್ಯರು ಕಾಲೇಜಿಗೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಒತ್ತಾಯ ಮಾಡಿದರು. ಕಾಲೇಜಿಗೆ ಭೇಟಿ ನೀಡಿದ ಜಂಟಿ ನಿರ್ದೇಶಕರಿಗೆ ಕಾಲೇಜಿನ ಶಿಥಿಲಾವಸ್ಥೆಯ ಕಟ್ಟಡ ಮೂಲಭೂತ ಸೌಕರ್ಯಗಳೇ ಇಲ್ಲದ ವ್ಯವಸ್ಥೆಗಳು ವೆಲ್ಕಮ್ ಮಾಡಿದವು. ಕಾಲೇಜಿನ ದುಸ್ಥಿತಿಯನ್ನು ಕಂಡು ಜಂಟಿ ನಿರ್ದೇಶಕರು ಮರುಗಿದರು. ದಕ್ಷಿಣ ಕರ್ನಾಟಕದ ಏಕೈಕ ಸರ್ಕಾರಿ ಚಿತ್ರಕಲಾ ಕಾಲೇಜು ಈ ರೀತಿಯ ದುಸ್ಥಿತಿಯಲ್ಲಿರುವುದು ನೋವಿನ ಸಂಗತಿ ಎಂದು ಇದೇ ವೇಳೆ ಅವರು ಬೇಸರ ವ್ಯಕ್ತಪಡಿಸಿದರು. ಖಾಸಗಿ ಒಡೆತನದ ಕರ್ನಾಟಕ ಚಿತ್ರಕಲಾ ಪರಿಷತ್ಗೆ ಪ್ರತಿ ವರ್ಷ ಕೋಟಿಗಟ್ಟಲೆ ಅನುದಾನ ಸರ್ಕಾರದಿಂದ ಕೊಡಲಾಗುತ್ತೆ. ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜಿಗೆ ಯಾಕೆ ಕೊಡಬಾರದು? ಇಲ್ಲಿನ ಸಮಸ್ಯೆಗಳನ್ನು ಕಣ್ಣಾರೆ ಕಂಡಿದ್ದೀನಿ. ಇಲ್ಲಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಪ್ರಾಮಾಣಿಕತೆಯಿಂದ ಸೌಲಭ್ಯ ಕೊಡಿಸಲು ಪ್ರಯತ್ನ ಮಾಡ್ತೀನಿ ಎಂದು ಕಾಲೇಜು ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಕೆ ರಾಮಕೃಷ್ಣ ರೆಡ್ಡಿ ಭರವಸೆ ನೀಡಿದರು. ಈಗಿರುವ ಕಾಲೇಜಿನ ಕಟ್ಟಡಕ್ಕೆ ಸಂಬಂಧಿಸಿದಂತೆ ಯಾರಿಂದ ಆದರೂ ಕೂಡ ತೊಂದರೆ ಬಂದರೆ ನಮ್ಮ ಗಮನಕ್ಕೆ ತರಬೇಕು. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆಗೆ ಪರಿಹಾರ ಸೂಚಿಸುವ ಕೆಲಸವನ್ನು ಮಾಡುತ್ತೇವೆ ಎಂದರು. ಕಲಿಯುವ ಹಂತದಲ್ಲಿ ರಚಿಸಲಾದ ವಿದ್ಯಾರ್ಥಿಗಳ ಚಿತ್ರಕಲಾ ಕೃತಿಗಳನ್ನು ನೋಡಿ ಜಂಟಿ ನಿರ್ದೇಶಕರು ಹರ್ಷ ವ್ಯಕ್ತಪಡಿಸಿದರು. ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜು ನೋಡೋಕೆ ಹಳೆಯ ಕಟ್ಟಡ ಹಾಗೂ ಶೈಕ್ಷಣಿಕ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವುದರಿಂದ ಪ್ರವೇಶಾತಿಯಲ್ಲಿ ಸಂಖ್ಯೆ ಕಡಿಮೆಯಾಗಿರಬಹುದು. ಆದಷ್ಟು ಪ್ರವೇಶಾತಿಯ ಸಂಖ್ಯೆಯನ್ನು ಹೆಚ್ಚು ಮಾಡಿ ಹೆಚ್ಚಿನ ಸವಲತ್ತನ್ನು ಪಡೆಯಿರಿ ಎಂದು ಸಲಹೆ ನೀಡಿದರು. ಇದೇ ವೇಳೆ ಪ್ರಾಂಶುಪಾಲರಾದ ಸಿಸಿ ವರಕೇರ ಮಾತನಾಡಿ, ನಮ್ಮ ಕಾಲೇಜಿನ ಕಲಾ ವಿದ್ಯಾರ್ಥಿನಿಯರಿಗೆ ಶೌಚಾಲಯ, ಕುಡಿಯುವ ನೀರು, ತುರ್ತು ವ್ಯವಸ್ಥೆ ಆಗಬೇಕು ಹಾಗೂ ಸದ್ಯಕ್ಕೆ ಈಗಿರುವ ಕಟ್ಟಡವನ್ನೇ ಭದ್ರವಾಗಿಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಅಗತ್ಯ ಇರುವ ಕಲಾ ಪರಿಕರಗಳನ್ನು ಇಲಾಖೆಯಿಂದ ಒದಗಿಸಬೇಕು. ಇಲ್ಲಿನ ಮೂಲ ಸೌಲಭ್ಯಗಳ ಕೊರತೆ ಹಾಗೂ ದುರಸ್ತಿಯಂತಿರುವ ಕಟ್ಟಡವನ್ನು ನೋಡಿ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶಾತಿ ಪಡೆಯಲು ಮುಂದಾಗ್ತಾ ಇಲ್ಲ. ಉತ್ತಮ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಪಡೆದುಕೊಳ್ಳೋಕೆ ಬರ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜು ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಜಿಎಲ್ ನಟರಾಜ್ ಮಾತನಾಡಿ, ಈ ಕಾಲೇಜು ಆರಂಭವಾಗಿ 30 ವರ್ಷಗಳೇ ಕಳೆದರೂ ಇಲ್ಲಿಯವರೆಗೂ ಮೂಲಭೂತ ಸೌಲಭ್ಯಗಳು ಸಿಕ್ಕಿಲ್ಲ. ನಾನು ಕೂಡ ಇದೇ ಕಾಲೇಜಿನಲ್ಲಿ ಕಲಿತಿದ್ದೀನಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ಸೈಕಲ್ ಸ್ಟ್ಯಾಂಡ್ ಜಾಗದಲ್ಲಿ ಸಿಮೆಂಟ್ ಸೀಟಿನಿಂದ ಕೂಡಿದ ಕಟ್ಟಡ ಭದ್ರವಾಗಿಲ್ಲ. ನಮ್ಮ ಸಂಘದಿಂದ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇರುವ ಒಂದು ಚಿತ್ರಕಲಾ ಕಾಲೇಜಿಗೆ ಸವಲತ್ತು ಯಾಕೆ ನೀಡ್ತಾ ಇಲ್ಲ? ಆದಷ್ಟು ಬೇಗ ಈ ಕಾಲೇಜಿಗೆ ನ್ಯಾಯ ಒದಗಿಸಬೇಕು. ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಉತ್ತಮ ಚಿತ್ರಕಲಾ ಶಿಕ್ಷಣವನ್ನು ಕಲಿಯಲು ಇಲಾಖೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ವಕೀಲರಾದ ಶಿವಕುಮಾರ ಮೇಷ್ಟ್ರಮಣಿ ಮಾತನಾಡಿ, 30 ವರ್ಷದ ಇತಿಹಾಸ ಇರುವ ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜಿಗೆ ಒಂದೇ ಒಂದು ಸ್ವಂತ ಕಟ್ಟಡವಿಲ್ಲ ಎಂದರೆ ಬಹುದೊಡ್ಡ ದುರಂತ ಎಂದರು. ಒಟ್ಟಿನಲ್ಲಿ ಇಡೀ ರಾಜ್ಯದಲ್ಲೇ ಕೇವಲ 2 ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜು ಇದೆ. ಈ ಪೈಕಿ ತುಮಕೂರಿನ ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜು ಕೂಡ ಒಂದು. ತುಮಕೂರಿನ ಜನಪ್ರತಿನಿಧಿಗಳಿಗೆ ನಿಜವಾಗಿಯೂ ಬಡ ಮಕ್ಕಳಿಗೆ ಚಿತ್ರಕಲಾ ಶಿಕ್ಷಣ ಸಿಗಬೇಕು ಎಂಬ ಇಚ್ಛಾಶಕ್ತಿ ಇದ್ದಿದ್ರೆ ಕಾಲೇಜಿನ ಪ್ರಾಂಶುಪಾಲರು, ಹಳೆಯ ವಿದ್ಯಾರ್ಥಿ ಸಂಘ, ಕಾಳಜಿ ತಂಡ ಹೋರಾಟ ಮಾಡುವ ಅನಿವಾರ್ಯತೆಯೇ ಬರ್ತಾ ಇರಲಿಲ್ಲ. ಜನಪ್ರತಿನಿಧಿಗಳ ನಿಷ್ಕ್ರಿಯತೆಯಿಂದ ಕಾಲೇಜು ಅತ್ಯಂತ ಶೋಚನೀಯ ಸ್ಥಿತಿಗೆ ತಲುಪಿದೆ. ಜಿಲ್ಲೆಯ ಸಚಿವರು, ಸಂಸದರು, ಶಾಸಕರು ಈ ಕಾಲೇಜಿನ ಬಗ್ಗೆ ಗಮನ ಹರಿಸಬೇಕಾಗಿದೆ ಎಂದು ಸ್ಥಳೀಯರು ಇದೇ ವೇಳೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ತುಮಕೂರಿನ ಕಾಳಜಿ ತಂಡದ ಸದಸ್ಯರು ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರು ಹಾಜರಿದ್ದರು. ಈಗ ಬಿಡಿ ಗಂಡು ಮಕ್ಕಳಿನ ಏನೋ ಒಂದು ವ್ಯವಸ್ಥೆ ಆಗುತ್ತೆ ಅಲ್ವಾ. ಈಗ ಒಂದು ಇಷ್ಟು ಇಂತ ಒಂದು 2025 ಇಸ್ವಿ ಸ್ವತಂತ್ರ ಬಂದ ಇಷ್ಟು ವರ್ಷ ಆದ್ರೂ ಒಂದು ಸರ್ಕಾರಿ ಪದವಿ ಕಾಲೇಜು, ಅದರಲ್ಲೂ ಇಡೀ ಕರ್ನಾಟಕದಲ್ಲಿ ಎರಡೇನೆ, ಈ ಒಂದು ಆಸ್ತಿನ ಉಳಿಸ್ಕೊಳ್ಳೋದಕ್ಕೆ ನಮ್ಗಳ ಕೈಲಿ ಆಗ್ತಿಲ್ಲ ಅಂದ್ರೆ ನಿಜವಾಗ್ಲೂ ನಾವು ನಾಚಿಕೆ ಆಗ್ಬೇಕು. ಅದು ಇಲಾಖೆ ಗಮನದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಇದನ್ನ ನಾವು ಸುಮಾರು ದಿವಸದಿಂದ ಇದೆಲ್ಲಾರ ಗಮನಕ್ಕೂ ತಂದು ಕೊನೆಗೆ ಲಾಸ್ಟ್ಗೆ
ಏನಾದ್ರೂ ಒಂದು ಇದ್ ಮಾಡ್ಬೇಕು ಅಂತ ಹೇಳಿ ನಾವು ಇವಾಗ ಸೀರಿಯಸ್ ಆಗಿ ಹೋರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದರಲ್ಲೂ ಹೆಣ್ಮಕ್ಳು ಹೇಳ್ದಾಗಂತೂ ನಮಗೆ ತುಂಬಾನೇ ಬೇಸರ ಆಗೋಯ್ತು. ಈಗ ಈ ತಾವುಗಳು ಬಂದಿದ್ದೀರಾ ತುಂಬಾ ಸಂತೋಷ ಆಯ್ತು. ಹಾಗಾಗಿ ಒಂದು ತಾರ್ಕಿಕ ಅಂತ್ಯ ಮಾಡಿಸ್ಬಿಟ್ರೆ ತಾವುಗಳೇನೆ ಏನಾಗುತ್ತೆ ನಮ್ದಿಲ್ಲಿ ಏನಾಗಿದೆ ಒಂದು ಇದನ್ನೆಲ್ಲ ಶಿಫ್ಟ್ ಮಾಡೋಣ ಅಂತಂದ್ರೆ ಈ ವುಮೆನ್ಸ್ ಕಾಲೇಜ್ ಮತ್ತೆ ಎರಡು ಇದಾವಲ್ಲ ತುಂಬ ನಾಲ್ಕು ರೂಮ್ ಕೊಡಿಸ್ಬೇಕು. ಅದೊಂದು ಒಂದ್ ಪ್ರಯತ್ನ ಮಾಡಬಹುದು ಅದು ಆಗುತ್ತಲ್ಲ ಗೊತ್ತಿಲ್ಲ ತುಂಬ ಕಾಲೇಜ್ ಸ್ಟ್ರೆಂತ್ ತುಂಬ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಸ್ಟಾರ್ಟ್ ಇದೆ. ಒಂದು ಈ ರಿಪೇರಿ ಮಾಡಕ್ ಏನಾದ್ರು ನಮ್ ಕಮಿಷನ್ ಹೇಳಿ ಗ್ರಾಂಟ್ ಕೊಡ್ಸೋದು ಬಿಲ್ಡಿಂಗ್ ನಮ್ದಲ್ಲ ಇದು ಓನ್ಲಿ ಥಿಂಗ್ ಎಮ್ ಎಲ್ ಎ ಮತ್ತೆ ಪಿಡಬ್ಲ್ಯೂ ಎಂ ಮನ್ಸ್ ಮಾಡಿ ಅಟ್ಲೀಸ್ಟ್ ಶೀಟ್ ಹಾಕ್ಬಿಟ್ರೆ ನಾವ್ ಹೆಂಗು ಐದಿದ್ರು ಗೆಸ್ಟ್ ಅಪ್ರೂವ್ ಮಾಡಿದ್ ನಮ್ ಕಡೆಯಿಂದ ನಮ್ಗೆ ಮಿನಿಮಮ್ 15 ಇರ್ಲೇಬೇಕು ಹುಡುಗರು. ಆದ್ರೂ ಇದು ಸ್ಪೆಷಲ್ ಕೋರ್ಸ್ ಅಂತ ಕನ್ಸಿಡರ್ ಗೆಸ್ಟ್ ಗಳನ್ನ ಕೊಟ್ಟಿದೆ ನಾವು ಇವ್ರಿಗೆ ಹೇಳೋದಂದ್ರೆ ಗೆಸ್ಟ್ ಫ್ಯಾಕಲ್ಟಿ ನಾನು ಇದ್ರೆ ಇವ್ರು ಹೋಗಲ್ಲ ಫ್ರೀ ಕಾಲೇಜ್ ಸ್ವಲ್ಪ ಪ್ರಚಾರ ಮಾಡೋದ್ರ ಬಗ್ಗೆ ಅಂತಿದ್ದೆ. ಇದು ನೋಡಿದ ಮೇಲೆ ಯಾವ ಮಕ್ಳು ಯಾರು ಅಡ್ಮಿಷನ್ ಆಗಕ್ಕೆ ಸರ್ ನಮ್ಮ ಒಂದು ಮಾಹಿತಿ ಪ್ರಕಾರ ನಾವು ರೂಟೀನ್ ಆಗಿ ಇಲ್ಲಿ ಬರ್ತಾ ಇದೀವಿ ಈ ವರ್ಷದಲ್ಲಿ ಒಂದು 70-80 ಜನ ಈ ಬಿಲ್ಡಿಂಗ್ ನೋಡಿ ವಾಪಸ್ ಹೋಗ್ತಾರೆ ಸರ್. ಇದು ಒಂದು ಏನಂದ್ರೆ ಲೋಕಲ್ ಆಗಿ ನಾನು ಹೇಳ್ತಿರೋದು ಎಮ್ ಎಲ್ ಎ ಹಿಡ್ಕೊಂಡು ಪಿ ಡಬ್ಲ್ಯೂ ಹಿಡ್ಕೊಂಡು ಒಂದ್ 5 ಲಕ್ಷ ಸೀಟ್ ಹಾಕ್ಬೋದು ಒಂದು ಅದಕ್ಕೆ ಒಂದು ನೆಲ ಏನಾರು ರೆಡಿ ಮಾಡಿಕೊಟ್ಟು ಈ ಪ್ರಿನ್ಸಿಪಲ್ ಹೇಳ್ಬಿಟ್ಟು ಅವರು ನೋಡಪ್ಪ. ಯಾಕಂದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಪಿ ಯು ಕಾಲೇಜ್ ಇರ್ಲಿ ಡಿ ಕಾಲೇಜ್ ಇರ್ಲಿ ಎಲ್ಲ ಸರ್ಕಾರ ಸಿಗ್ತದೆ ಸರ್ಕಾರದ ಈ ನಮ್ದು ಒಂದು ಏನೋ ಅಂತ ನಮ್ದು ಅಂತಲ್ಲ. ಈಗ ನಾವು ಅಟ್ಲೀಸ್ಟ್ ಬಿಲ್ಡಿಂಗ್ ಕೊಡಕ್ಕಾಗಲ್ಲ ಅಟ್ಲೀಸ್ಟ್ ಇವ್ರು ನಮ್ಮೊಂದು ಹ್ಯೂಮನ್ ಟಚ್ ಆದ್ರೂ ಕೊಡ್ಬೇಕು ಹ್ಯೂಮನ್ ಟಚ್ ಕೊಡ್ಬೇಕು. ನೋಡಪ್ಪ ಟಾಯ್ಲೆಟ್ ಯೂಸ್ ಆಗ್ತದೆ ನನ್ಗೇನು ಈಗ ನಾನು ಲಾಕ್ ಮಾಡ್ಕೊಳ್ಳೋದ್ರಿಂದ ನನ್ಗೇನು ಉಪಯೋಗ ಇಲ್ಲ. ಹ್ಯೂಮನ್ ಟಚ್ ಆದ್ರೂ ಕೊಡ್ಬೇಕು ಅದು ಪ್ರಿನ್ಸಿಪಲ್ ಹತ್ರ ಮಾತಾಡೋದಕ್ಕೆ ನಾನು ಪ್ರಿನ್ಸಿಪಲ್ ನಂಬರ್ ಕೊಡ್ರಿ ಎಸ್ಎಫ್ಐ ನಂಬರ್ ಕೊಡ್ರಿ ನಾನು ಕಮಿಷನರ್ ಮಾತಾಡ್ಸ್ಬಿಟ್ಟು ಇನ್ಹ್ಯೂಮನ್ ಆಗಿ ಮಾಡಕ್ ಯಾರಪ್ಪ ಅನ್ಸ್ತಾ ಇಲ್ಲ. ಈಗ ನೋಡಿ ಅವ್ರು ರಿಟೈರ್ಡ್ ಆಗೋದ್ರೆ ಅವ್ರನ್ನ ಇಲ್ಲಿಗೆ ಒಸುಬ್ರೆ ಸ್ಟ್ರೇಂಜರ್ ಇವ್ರು ರಿಟೈರ್ಡ್ ಆಗೋದ್ರು ಇಲ್ಲಿ ಸ್ಟ್ರೇಂಜರ್ ಜಸ್ಟ್ ಇಲ್ಲಿ ಒಂದು ಇಬ್ರು ಮಧ್ಯದಲ್ಲೂ ಕೋಆರ್ಡಿನೇಷನ್ ಇದೆ. ನಾನು ಈ ಕಾಲೇಜ್ ಉಳಿದಿದೆ ಅಂದ್ರೆ ನನ್ನ ನಾನು ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದೆ ನಂದು ಅಂತ ಹೇಳ್ತಾರೆ. 9 ವರ್ಷದಿಂದ ತಡ್ಕೊಂಡಿದ್ದೀನಿ ಸರ್. ನೀವು ನಾವು ತುಂಬಾ ಒಂದು 3-4 ವರ್ಷದ ಮುಂಚೆ ಬಂದ್ ಎರಡ್ ಮೂರು ವರ್ಷದ ಮುಂಚೆ ಬಂದಿದ್ವಿ ಅನ್ಸುತ್ತೆ. ನಾವು ಏನಕ್ಕೋ ಬೈ ಇದಾಗ ಬಂದ್ರೆ ಆಸ್ ಎ ಪ್ರಿನ್ಸಿಪಾಲ್ ಇಲ್ಲಿ ಕಸ ಹೊಡಿತಾ ಇದ್ದಾರೆ. ಇವತ್ತು ವ್ಯವಸ್ಥೆ ಹೇಗಾಗಿದೆ ಅಂದ್ರೆ ನಾವು ತಲೆ ತಗ್ಗಿಸ್ಬೇಕು ಆತರ ಆಗಿದೆ. ಒಬ್ರು ಒಂದು ನಾನು ಹೇಳದ್ ಈಗ ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಸೊಲ್ಯೂಷನ್ ಕಡೆ ಥಿಂಕ್ ಮಾಡಿದ್ರೆ ಒಂದು ನಮ್ಮ ಲೋಕಲ್ ಆಗಿ ಪ್ರಿನ್ಸಿಪಲ್ ಕನ್ವಿನ್ಸ್ ಮಾಡಿ ಯಾಕೆ ಅಪ್ಲೈನ್ ಮಾಡ್ತೀರಾ ಆ ಟಾಯ್ಲೆಟ್ ಓಪನ್ ಮಾಡ್ಕೊಡಿ ಇದು ಕೊಡಿ ಅಂತ ಒಂದು ಮಾಡ್ಬೋದು. ಈ ರಿಪೇರಿ ಒಂದು ಮಾಡಿದ್ರೆ ನಾವು ಗೆಸ್ಟ್ ಕಂಡ್ರೆ ನಾವು ನಮ್ ಕಂಡು ನಾವು ಕೊಡ್ತಾ ಇದ್ದೀವಿ ನಮ್ ಕೈಲಿ ಆಗೋದು ನಾವು ಕೊಡ್ತೀವಿ ನಾವು ಕೊಡ್ತಾ ಇದೀವಿ. ಯಾಕಂದ್ರೆ ಫೈನಲ್ ಮನೆ ಇವ್ರ ಮೇಲೆ ರೇಗಾಡಿದೆ ಇಬ್ರು ಹುಡುಗರು ಹೆಂಗ್ ಕೊಡಕ್ ಆಗಿತ್ತು ಅಂತಂದ್ಬಿಟ್ಟು ಮಾರ್ನಿಂಗ್ ಇರಕೇಳಿ ನಾನು ಬರ್ಬೇಕು ಗೆಸ್ಟ್ ಮೇಲೆ ಇರಕೇಳಿ ಮಾತಾಡ್ಬೇಕು ಅಂತ ಪರಿಸ್ಥಿತಿ ನೋಡಿದ ಮೇಲೆ ನನಗೆ ಅರ್ಥ ಆಗ್ತಾ ಇದೆ. ಈ ಪರಿಸ್ಥಿತಿ ಏನಾದ್ರೂ ನಿಮ್ಗೆ ಯಾಕಂದ್ರೆ ನಿಮ್ ಎಫರ್ಟ್ಸ್ ಯಾಕಂದ್ರೆ ಎಫರ್ಟ್ಸ್ ಹಾಕಿ ಇದೊಂದೇನಾದ್ರು ಶೀಟ್ ನಮ್ಗೆ ಎಮ್ ಎಲ್ ಎ ಗ್ರಾಂಟ್ಸು ಪಿ ಡಬ್ಲ್ಯೂ ಕಡೆಯಿಂದ ಪಿ ಡಬ್ಲ್ಯೂ ಮನ್ಸ್ ಮಾಡ್ಬಿಟ್ರೆ ನಾನು ಯಾಕಂದ್ರೆ ನಾನು ಸೀಟ್ ನಮ್ಮ ಕಮಿಷನ್ ಏನೋ ಮಾತಾಡೋಕೆ ಪ್ರಯತ್ನ ಮಾಡ್ತೀನಿ. ಬಟ್ ಅವ್ರು ಈ ಕಾಲೇಜ್ ಅದಕ್ಕೆ ಫೋಟೋ ತಗೊಂಡು ಯಾಕಂದ್ರೆ ಐ ವಾಂಟ್ ಟು ಶೋ ನಾನು ಕಮಿಷನ್ ತೋರಿಸ್ಬೇಕು ಲೆಟರ್ ತಗೊಂತೀನಿ. ನಮ್ ನಿಮ್ ಕಡೆ ಲೋಕಲ್ ಆಗಿ ಸ್ವಲ್ಪ ಏನಾದ್ರೂ ಅದೊಂದು ಮಾಡಿ ಈ ಫಸ್ಟ್ ಪ್ರಿನ್ಸಿಪಲ್ ಕನ್ವಿನ್ಸ್ ಮಾಡಿದ್ರೆ ಓಪನ್ ಆಗಬೇಕು. ನಾವು ಮಾತಾಡೋಣ ಅನ್ಕೊಂಡಿದೀವಿ. ಈಗ ಜಸ್ಟ್ ಎಕ್ಸಾಮ್ ಇರೋದ್ರಿಂದ ಪ್ರಿನ್ಸಿಪಲ್ ಮಾತಾಡಿಸ್ಬಾರ್ದು. ಯಾರಿಂದ ಫೋನ್ ಬರ್ಬೇಕು ಪ್ರಿನ್ಸಿಪಲ್ ರೇ ಹಿಂಗ್ ಮಾಡ್ತಾ ಇದ್ರಿ ಯಾಕಪ್ಪ ಅವು ನಿಮ್ ಮಕ್ಳು ಇವು ನಿಮ್ ಮಕ್ಳು ಎಲ್ಲ ನಮ್ಮ ಮಕ್ಳು. ನಾನು ಪಿ ಯು ಕಾಲೇಜ್ ಅಂತ ನನ್ನ ಪಿ ಯು ಅಂತಿದ್ದೆ ಮಕ್ಳೇ ಅದು ಓಪನ್ ಮಾಡಿಸಿ ಕ್ಲೀನ್ ಮಾಡಿಸ್ಕೊಡಿ ಅಂತ ಒಂದು ಹೇಳಿದ್ರೆ ಅದು ಇಮಿಡಿಯೇಟ್ ಸೊಲ್ಯೂಷನ್ ಅನ್ಸುತ್ತೆ. ಯಾಕಂದ್ರೆ ನಾನು ಪ್ರಾಂಪ್ಟ್ ಆಗಿ ಪ್ರಯತ್ನ ಮಾಡಿ ನಮ್ಮ ಕಮಿಷನ್ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಥವಾ ಏನಾರು ಆ ತರ ಇದೆ ನಾನು ಪ್ರಾಂಪ್ಟ್ ಆಗಿ ಪ್ರಯತ್ನ ಮಾಡ್ತೀನಿ. ಇವ್ ಯಾಕಂದ್ರೆ ಇದನ್ನ ಉಳಿಸ್ಕೋಬೇಕು ನಾವು ಉಳಿಸ್ಕೋಬೇಕು ನಿಮ್ ಕಡೆ ಪ್ರಯತ್ನ ಮಾಡಿ ನಾನು ಕಡೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಈಗ ನೋಡಿರೋದು ನನಗೆ ನೋಡಿದ್ಮೇಲೆ ಸಿಚುವೇಶನ್ ಅದಕ್ಕೆ ಸರ್ ನೀವು ಸ್ವಲ್ಪ ನೋಡ್ಲಿ ಅಂತ. ಮತ್ತೆ ಇನ್ನೊಂದೇನು ಅಂದ್ರೆ ಇವ್ರಿಗೆ ಸಿ ಎ ಜಾಗನು ಅಲಾಟ್ ಆಗಿದೆ ತಮ್ಮ ಮಟ್ಟದಲ್ಲಿ. ನಾನು ಸಿ ಎ ಜಾಗ ಅಲಾಟ್ ಆಗಿದೆ ನಾನು ಲೆಟರ್ ಮಾಡಿ ಎಂಕ್ವೈರಿ ಬಂದಿದೆ. 2 ಕಿಲೋಮೀಟರ್ ಸರ್ 1 ಕೋಟಿ 68 ಲಕ್ಷ 1 ಕೋಟಿ 68 ಲಕ್ಷ ಅಂದಾಗ ಏನಾಗತ್ತೆ ಅಂದ್ರೆ ಮತ್ತೆ ನೀವು ಎಮ್ ಎಲ್ ಎನ ಪರ್ಮಿಷನ್ ಸರ್ ಹತ್ರ ಹೋಗ್ಬಿಟ್ಟು ನಾವು ಕಮಿಷನ್ ಫೋನ್ ಮಾಡಿಸಿ ದುಡ್ಡು ಕೊಡ್ಸೋದು ಮಾಡಬೇಕು. ಒಂದು ವಿಷಯ ಪೊಲಿಟಿಕಲಿ ಬಂದಿಲ್ಲ ಅಂತಂದ್ರೆ ಟೋಟಲ್ ಸಂಖ್ಯೆ ಎಷ್ಟಿರೋದು ತಪ್ಪಿಬಿಟ್ಟು ನಮ್ಮ ಇದಾರೆ ನಮ್ಮ ಸ್ಟ್ಯಾಂಡರ್ಡ್ ನಮ್ಮ ಮ್ಯಾನೇಜರ್ ಇದಾರೆ ಎಷ್ಟು 20 ಹುಡುಗರ 1.5 ಕೋಟಿನ ಅಲ್ಲಿ 3 ಹುಡುಗರು ಇದಾರೆ ಒಂದು ಬಿಲ್ಡಿಂಗ್ ಕಟ್ಟಕ್ ಆಗಿಲ್ಲ ಅಂತ ತಳ್ಳಿಬಿಟ್ಟು ಇರೋದದು. ಬಟ್ ಇಲ್ಲಿ 20 ಹುಡುಗರು ಯಾವ ತರ ಈಗ ನಮ್ಗೇನಾಗುತ್ತೆ ಹುಡುಗರು ಅಂತ ತಕ್ಷಣ ಕೌಂಟೇ ಸಿಗುತ್ತೆ ಅಲ್ಲಿ 3,000 ಇದೆ 2,000 ಇದೆ ಬಿಲ್ಡಿಂಗ್ ಇಲ್ಲ ಅಂತ ಬರ್ತಾರೆ. ಇದು ನೀವು ಯಾಕಂದ್ರೆ ಪವರ್ಫುಲ್ ಮಿನಿಸ್ಟರ್ ಇರೋದು ಹೋಗ್ಬಿಟ್ಟು ಅಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೋ ನಮ್ಮ ಕಮಿಷನರ್ ಬಂದ್ಬಿಟ್ಟು ಸಿ ಎ ಜಾಗ ಇದೆ ಅಂದ್ರೆ ಇಷ್ಟು ಲೆಟರ್ ತಗೊಂಡೋಗ್ಬಿಟ್ಟು ದುಡ್ಡು ಅಲಾಟ್ ಮಾಡಿ ಅಂತಾನೆ ಮಾಡ್ತಾರೆ. ಸರ್ಕಾರ ಮಟ್ಟದಲ್ಲಿ ನಿಮ್ಮ ನಂದು ನಂದು ಜೆ ಡಿ ಅಂದ್ರೆ ಜಾಯಿಂಟ್ ಡೈರೆಕ್ಟರ್ ಅಂತಂದ್ರೆ
ಇಸ್ ಅ ಪೋಸ್ಟ್ ಮ್ಯಾನ್ ಜಾಬ್ ಇರೋದು ಫೈನಾನ್ಶಿಯಲ್ ನನ್ನ ಕಡೆಯಿಂದ ನಾನು ಏನ್ ಮಾಡ್ತೀನಿ ಹೇಳಿದ್ನಲ್ಲ, ನನ್ನ ಕಡೆಯಿಂದ ನಾನು ಇಲ್ಲಿ ಏನಾಗಿದೆ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೋ ಅಥವಾ ಎಸ್ ಸಿ ಏನೋ ಕಾಂಟ್ಯಾಕ್ಟ್ ಸಿಗುತ್ತೆ ಅವ್ರ ಹತ್ರ ಮಾಡ್ಸಕ್ ನನ್ನ ಕಡೆಯಿಂದ ನಾನು ಮಾಡ್ತೀನಿ. ಒಂದು ಇಮಿಡಿಯೇಟ್ ಆಗಿ ನೀವು ಅಲರ್ಟ್ ಅಲರ್ಟ್ ಓಪನ್ ಆಗ್ತದೆ ಈ ಲೋಕಲ್ ಆಗಿರೋದು. ನೀವು ಅಲ್ಲ ಸರ್, ಈಗ ತಾವು ತಮ್ಮ ಕಡೆಯಿಂದ ಏನು ಅವ್ರಿಗೆ ನಿದರ್ಶನ ಕೊಡಕ್ ಆಗೋದಿಲ್ಲ. ಅವರು ದುಡ್ದಿರ್ತಾರೆ ಪಾಪ, ನಾವೇನು ಈಗ ಮನೆಗೆ ಹೋಗ್ಬೇಕು, ನೀವು ಲಾಕ್ ಮಾಡ್ಕೊಂಡು ಹೋಗ್ತೇನೆ ಅಂತಿದ್ದಾರೆ ಪಾಪ. ಅವ್ರ ಪರಿಸ್ಥಿತಿ ಅದು ಪ್ರಿನ್ಸಿಪಲ್ ಹ್ಯಾಸ್ ಟು ಡೂ. ನಾವ್ ಇಲ್ಲಿ ಮಾಡ್ಬೇಕಾದ್ರೆ ಅದನ್ನ ಪ್ರಿನ್ಸಿಪಲ್ ಒಂದು ಹ್ಯೂಮನ್ ಟಚ್ ಅಲ್ಲಿ ನಾವ್ ಹೇಳಿದ್ರೆ ಮಾಡ್ಕೋಬೇಕಾಗಿತ್ತು. ಯಾರಿಂದ ಹೇಳ್ಸ್ ಮಾಡಿಸ್ಬೇಕಾಗಿತ್ತು ಕೌನ್ಸಿಲರ್ ಅಲ್ವಾ ಇಲ್ಲಿ ಏರಿಯಾ ಕೌನ್ಸಿಲರ್ ಅಲ್ವಾ. ಇಲ್ಲ ಏನಾಗುತ್ತೆ, ನೀವು ಜನರ ಕೂಡ ಆಗ್ಬೇಕು. ಕೌನ್ಸಿಲರ್ ಇರ್ತಾರೆ ಅಥವಾ ಇನ್ನೊಂದು ಇರ್ತಾರೆ ಅವ್ರ ಕಡೆಯಿಂದ ಆಗ್ಬಿಟ್ಟು ಏನಪ್ಪ ಆಸಕ್ತಿ ಅಧಿಕಾರಿಗಳಿಗೆ. ಸರ್ ಈಗ ತಾವು ತಮ್ಮ ಕಡೆಯಿಂದ ಏನು ಅವ್ರಿಗೆ ನಿದರ್ಶನ ಕೊಡಕ್ ಆಗೋದಿಲ್ಲ. ಅವರು ನಂಬರ್ ಕಳಿಸಿ ಫಸ್ಟ್ ನಾನು ಮಾತಾಡ್ತೀನಿ ಏನು ಇಲ್ಲ. ನಮ್ಮ ದುಡ್ದಿರ್ತಾರೆ ಪಾಪ, ನಾವೇನು ಈಗ ಮನೆಗೆ ಹೋಗ್ಬೇಕು, ನೀವು ಲಾಕ್ ಮಾಡ್ಕೊಂಡು ಹೋಗ್ತೇನೆ ಅಂತಿದ್ದಾರೆ ಪಾಪ. ಅವ್ರ ಪರಿಸ್ಥಿತಿ ಅದು ಪ್ರಿನ್ಸಿಪಲ್ ಹ್ಯಾಸ್ ಟು ಡೂ. ನಾವ್ ಇಲ್ಲಿ ಮಾಡ್ಬೇಕಾದ್ರೆ ಅದನ್ನ ಪ್ರಿನ್ಸಿಪಲ್ ಒಂದು ಹ್ಯೂಮನ್ ಟಚ್ ಅಲ್ಲಿ ನಾವ್ ಹೇಳಿದ್ರೆ ಮಾಡ್ಕೋಬೇಕಾಗಿತ್ತು. ಯಾರಿಂದ ಹೇಳ್ಸ್ ಮಾಡಿಸ್ಬೇಕಾಗಿತ್ತು ಕೌನ್ಸಿಲರ್ ಅಲ್ವಾ ಇಲ್ಲಿ ಏರಿಯಾ ಕೌನ್ಸಿಲರ್ ಅಲ್ವಾ. ಇಲ್ಲ ಏನಾಗುತ್ತೆ, ನೀವು ಜನರ ಕೂಡ ಆಗ್ಬೇಕು. ಕೌನ್ಸಿಲರ್ ಇರ್ತಾರೆ ಅಥವಾ ಇನ್ನೊಂದು ಇರ್ತಾರೆ ಅವ್ರ ಕಡೆಯಿಂದ ಆಗ್ಬಿಟ್ಟು ಏನಪ್ಪ ಆಸಕ್ತಿ ಅಧಿಕಾರಿಗಳಿಗೆ ನಾವು ಬೇರೆ ಮಾಡೋದಿಲ್ಲ. ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಏನಕ್ಕೆ ನೀವು ಡಿಸಿ ಅವರಿಗೆ ಒಂದು ಲೆಟರ್ ನ ಕರೆಸ್ಪಾಂಡೆನ್ಸ್ ಮಾಡಬಾರ್ದು? ಈ ತರ ತೊಂದರೆ ಆಗ್ತಾ ಇದೆ. ನಮ್ಮ ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ನಮ್ದಲ್ಲಿ ಕಾಲೇಜ್ ಇದ್ರು ಅವ್ರಿಗೆ ಶೌಚಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹಾಗಾಗಿ ಗುಡ್ ಪಾಯಿಂಟ್, ಇದನ್ನ ದಯಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಡಿ. ಹೆಣ್ಮಕ್ಳು ತುಂಬಾ ತೊಂದರೆ ಅನುಭವಿಸ್ತಾ ಇದಾರೆ. ಫಸ್ಟ್ ಥಿಂಗ್ ಡಿಸಿ ಅವ್ರ ಹತ್ರ ಕರೆಸ್ ಮಾಡಿ, ಯಾಕೆಂದ್ರೆ ಈಗ ರಾಜಕಾರಣಿಗಳು ಏನ್ ಮಾಡ್ತಾರೆ ಅಂದ್ರೆ ಈಗ ಇಲ್ಲಿಯವ್ರು ಯಾರನ್ನು ವೋಟರ್ಸ್ ಅಲ್ಲ. ಫಸ್ಟ್ ಥಿಂಗ್ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಏನಕ್ಕೆ ಅಂದ್ರೆ ಇಲ್ಲಿ ಶಾಲೆ ಅವ್ರಿಗೆ ಏನಿದ್ರು ಬಹುಪರ ಕಾಕ ಹುಡುಗರು ಬೇಕು. ನೀವು ಸರ್ ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ ಒಂದು ಎರಡನೇದೇನು ಅಂದ್ರೆ ಒಂದು ಲೆಟರ್ ನ ಕರೆಸ್ಪಾಂಡೆನ್ಸ್ ಮಾಡಿ. ನಿಮ್ ಅಧಿಕಾರಿಗಳಿಂದ ಮಾಡಿಸ್ತಿರೋ ಅಥವಾ ತಾವುಗಳೇ ಮಾಡ್ತಿರೋ ನಿಮ್ ಸ್ಟೇಟ್ ಮಾಡಿ. ಕನ್ಸರ್ನ್ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆಯಲ್ವಾ, ಅವ್ರಿಗೊಂದು ಲೆಟರ್ ಮಾಡಿ. ಇಲ್ಲಿ ಏನಂದ್ರೆ ಇಲ್ಲಿ ಎಷ್ಟು ಜನ ಔಟ್ಪುಟ್ ಆದ್ರೂ ಯಾರು ನಿರುದ್ಯೋಗಿಗಳಲ್ಲ. ಈವನ್ ಇಲ್ಲಿ ಅದ್ರ ಟೈಮ್ ಆಫ್ ಲರ್ನಿಂಗ್ ಏನೇನೆ ಅವರು ಜಾಬ್ ಮಾಡ್ಕೊಂಡು. ನಿಮ್ದೊಂದು ಫುಲ್ ಒಳ್ಳೆ ಬ್ಯೂಟಿಫುಲ್ ಕ್ಯಾಂಪಸ್ ಮಾಡಿದ್ರೆ ನೀವು ಇಲ್ಲಿ ಏನ್ ಇಲ್ಲಿ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡಿಸ್ತಿರೋ ಅದ್ರದೇ ಒಂದು ಶೋರೂಮ್ ಮಾಡಬಹುದು. ಶೋರೂಮ್ ಮಾಡಬಹುದು, ನಿಮ್ದು ಆಸ್ತಿ ಆಗುತ್ತೆ, ಅಸೆಟ್ ಆಗುತ್ತೆ. ನೀವು ಮತ್ತೆ ಇವ್ರು ದುಡ್ಡೇ ಕೇಳಲ್ಲ ನಿಮ್ಗೆ. ಇವ್ರು ದುಡ್ಡಿ ದುಡ್ಡಲ್ಲಿ ಬೇಕಿದ್ರೆ ಸರ್ಕಾರಕ್ಕೆ ವಾಪಸ್ ಕಳಿಸ್ತಾರೆ. ಅಷ್ಟು ಇವರೇನೆ ಸ್ಕಿಲ್ಡ್ ಪೀಪಲ್ಸ್ ನ ಉತ್ಪತ್ತಿ ಮಾಡ್ತಾ ಇರೋದ್ರಿಂದ ಸೊ ಅಲ್ಲಿ ಕ್ವಶನ್ ಬರೋದೇ ಇಲ್ಲ, ನಿರುದ್ಯೋಗ ಸಮಸ್ಯೆನೆ ಬರೋದಿಲ್ಲ. ಇದನ್ನ ಆಕ್ಚುಲಿ ಸರ್ಕಾರಕ್ಕೆ ಗಮನ ಸೆಳೆಯೋ ಅಂತ ಅಧಿಕಾರಿಗಳು ಬೇಕಾಗಿರೋದು. ಯಾಕೆಂದ್ರೆ ಈಗ ಈ 33,000 ಜನ ಅಂತ ಹೇಳಿದ್ರಿ, ಇಲ್ಲಿ 3,000 ಜನದಲ್ಲಿ ಎಷ್ಟು ಜನ ಗವರ್ಮೆಂಟ್ ಅಫಿಷಿಯಲ್ ಆಗ್ತಾರೆ? ಎಲ್ಲಾರು ಏನ್ ಮಾಡ್ತಾರೆ ಅಂದ್ರೆ ರಾಜಕಾರಣಿಗಳು ಹಿಂದೆ ಹೋಗ್ತಾರೆ ಅಷ್ಟೇ. ನಾನ್ ಡಿಗ್ರಿ ಆಗೈತೆ ಅನ್ಕೊಂಡ್ರೆ ಇವನು ಕ್ವಾಲಿಫೈಡ್ ಜೊತೆಲಿ ಇಟ್ಕೊಳ್ಳೋ ಅಂತ ಹೇಳ್ತಾರೆ. ಬಟ್ ಈ ಹುಡುಗರನ್ ಜೊತೆಲಿ ಇಟ್ಕೊಳಕ್ ಹೋಗಲ್ಲ, ಬೇಕಿದ್ರೆ ಆ ರಾಜಕಾರಣಿ ನಾನು ಬಿಡಿಸ್ತೀನಿ, ನನಗೆ ದುಡ್ಡು ಕೊಡು ಅಂತಾರೆ. ಡಿಫ್ರೆನ್ಸ್ ಬಿಟ್ವೀನ್ ಸ್ಕಿಲ್ಡ್ ಪೀಪಲ್ಸ್ ಅನ್ಸ್ಕಿಲ್ಡ್ ಪೀಪಲ್ಸ್ ಇಷ್ಟು ವ್ಯತ್ಯಾಸ ಇದೆ. ಸೊ ಇದನ್ನ ನೀವು ಸರ್ಕಾರದ ಮಟ್ಟದಲ್ಲಿ ತಂದ್ರೆ ನೀವೇನು ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತೀವಿ ಅಂತೀರೋ, ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಕೆಲಸ ಕೊಡಬೇಡಿ ಅಂತ ನೀವು ಅಶ್ಯೂರ್ ಮಾಡಿ, ನಮಗೆ ಜಾಗ ಕೊಡಿ ಅಂತ ಹೇಳಿ ನೀವು ಸರ್ಕಾರದ ಗಮನ ಹಾಕ್ಸಿರುತ್ತೆ.
100% ಇದು ಫ್ರೂಟ್ಫುಲ್ ಆಗುತ್ತೆ. ದಯಮಾಡಿ ಅದೊಂದು ಆಗ್ಬೇಕು. ನಾವು ತುಂಬಾ ಬಿಸಿ ಇದ್ವು, ತಾವು ಬಂದಿದೀರಾ ಅಂತ ಮಾಹಿತಿ ಬಂದ ಕೂಡಲೇನೆ ನಾವು ಬಂದಿದೀವಿ. ಸೊ ಮತ್ತೆ ಡಿಸಿ ಅವರಿಗೆ ದಯಮಾಡಿ ಇಫ್ ಪಾಸಿಬಲ್ ನಾಳೆ ಮಾರ್ನಿಂಗ್ ಏನೇನೆ ಇವತ್ತು ರೆಡಿ ಮಾಡಿ ಲೆಟರ್ ತಮಗೆ ಕಳಿಸ್ತಾರೆ, ನಾಳೆನೇ ಮೇಲ್ ಕಳ್ಸಿದ್ರು ಅವರು 100% ಸಪೋರ್ಟ್ ಮಾಡ್ತಾರೆ. ಯಾಕೆಂದ್ರೆ ಲೇಡಿನೇ ಡಿಸಿ ಇದಾರಿಗೆ, ಯಾಕೆಂದ್ರೆ ಅವ್ರ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರುತ್ತೆ. ಯಾರಿದ್ರು ಇಲ್ಲಿ ಬಂದು ವಿಸಿಟ್ ಮಾಡ್ಲಿಲ್ವಲ್ಲ ಸರ್, ಯಾರು 30 ವರ್ಷದ ಸರ್ವಿಸ್ ಸರ್ ಇದು ಕಾಲೇಜಿಗೆ, 30 ವರ್ಷದಿಂದಲೂ ಇಷ್ಟೇ ಇದೇ ಇದ್ರಲ್ಲೇ ಓಡಾಡ್ತಾ ಇರೋದು. 30 ವರ್ಷ ತುಮಕೂರಿನವ್ರಿಗೆ ಕಾಣೋದಕ್ಕೆ 1 ಲಕ್ಷ ಕಟ್ಟಬೇಕು ಸರ್, 1.5 ಲಕ್ಷ ಕಟ್ಟದಲ್ಲ, ಕೋಟಿ ಕೋಟಿ ದುಡ್ಡು ಸುರಿತಾ ಇದೆ. ಗೌರ್ಮೆಂಟ್ ಅಲ್ಲೇ ಇಲ್ಲ, ಅದು ಗೌರ್ಮೆಂಟ್ ಅಂಡರ್ನಲ್ಲೇ ಇಲ್ಲ, ಗೌರ್ಮೆಂಟ್ ಅಲ್ಲ ಸರ್, ಗೌರ್ಮೆಂಟ್ ಅಲ್ಲ ಅದು ಕೊಡ್ತಾ ಇದಾರೆ. ಗೌರ್ಮೆಂಟ್ ಅಂಡರ್ನಲ್ಲಿ ಡೀಮ್ಡ್ ಕಾಲೇಜಿಗೆ ದುಡ್ಡು ಕೊಡ್ತಾರೆ, ಕೋಟಿ ಗಟ್ಟಲೆ ಡೀಮ್ಡ್ ಕಾಲೇಜಿಗೆ ಕೋಟ್ಯಾಂತರ ರೂಪಾಯಿ ಇರೋ ಸರ್ಕಾರಿ ಕಾಲೇಜಿಗೆ ಏನು ಯಾರದ ಚಿತ್ರಕಲಾ ಕಾಲೇಜು ಅಟೆನ್ಷನ್ ಇಲ್ಲ ಸರ್ ನಮಗೆ. ಕಲೆ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಸ್ಪೆಷಲ್ ಬಿಲ್ಡಿಂಗ್ ಕಟ್ಟಿಸ್ಕೊಡಕ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಕ್ಕೆ ಅಂತ ಮತ್ತೆ ಅದಕ್ಕೆ ಸಪರೇಟ್ ಬಜೆಟ್ ರಾಜರಾಜೇಶ್ವರ ನಗರದಾಗ ಒಂದು ದೊಡ್ಡ ಗುಡ್ಡನ್ನು ಕೊಟ್ಟರೆ ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡ್ಯಾರ ಇನ್ಫ್ರಾಸ್ಟ್ರಕ್ಚರ್ ಆತರ. ನಮ್ ಚಿತ್ರಕಲೆ ಕೋರ್ಸ್ಗೆ ಆತರ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಅಷ್ಟು ದೊಡ್ಡ ಬ್ಯಾಂಡ್ ನಮಗೆ ಚಿಕ್ಕದಾದ್ರು ನಮ್ ಫರ್ನಿಚರ್ ಬೇರೆ ಇರ್ತಾವ ಸರ್ ರಿಸಲ್ಟ್. ಇದನ್ನೇ ನೀವು ಕ್ಯಾಂಪಸ್ ಅಂತ ಅಲಾಟ್ ಮಾಡಿಸ್ಬಿಟ್ರೆ ಕ್ರಿಯೇಟಿವ್ ಆಗಿ ಮಾಡ್ಕೊಂಡ್ಬಿಡ್ತಾರೆ. ನಾವು ವಿಸಿಟ್ ಮಾಡೋದಿಕ್ ಹೋಗ್ಬೋದು. ಈಗ ಜಾನಪದಲ್ಲಿ ಅಂತ ಇದೆ, ಅದೇ ತರ ಇಲ್ಲೊಂದು ಚಿತ್ರಕಲಾ ಶಾಲೆಗೆ ಹೋಗೋಣ ಅಂತ ಬರ್ತಾರೆ. ಕ್ಯಾಂಪಸ್ ಅಲಾಟ್ ಮಾಡಿಸ್ಬೇಕು ಅನ್ನೋದನ್ನ ಈಗ ಏನಾಗುತ್ತೆ ನಿಮಗೆ ಸರ್ಕಾರದಲ್ಲಿ ಎಲ್ಲಾದ್ರೂ ಒಂದು ಜಾಗ ಇದೆ ಇಂತ ದಿದೇಂದ್ರ ಪ್ರಯತ್ನ ಮಾಡಬಹುದು ನಾವು ಬಿಟ್ರೆ. ನಾನು ನಿಮ್ಗೆ ಒಂದೇನ್ ಹೇಳ್ತೀನಿ ಅಂದ್ರೆ ತುಮಕೂರಿನಲ್ಲಿ ಇಲ್ಲಿ ತುಮಕೂರಿನಲ್ಲಿ ಸುಮಾರು ಎಚ್ ಪಿ ಎಸ್ ಸ್ಕೂಲ್ಸ್ ಮುಚ್ಚೋಗಿದೆ. ಗವರ್ಮೆಂಟ್ ಸ್ಕೂಲ್ಸ್ ಮುಚ್ಚೋಗಿದೆ. ಒಂದು ಇಲ್ಲಿ ಶ್ರೀರಾಮನಗರದಲ್ಲಿದೆ, ಹತ್ರದಲ್ಲಿದೆ, ಹಾರ್ಟ್ ಆಫ್ ದ ಸಿಟಿ ಇದೆ, ಒಳ್ಳೆ ಕ್ಯಾಂಪಸ್ ಇದೆ, ಬಿಲ್ಡಿಂಗ್ಸ್ ಹಳೇದಿದೆ, ಬಿಟಾಕಿ ಫರ್ಗೆಟ್ ಅಬೌಟ್ ಬಿಲ್ಡಿಂಗ್ಸ್. ಇದನ್ನ ಸುಣ್ಣ ಬಣ್ಣ ಒಳ್ಕೊಂಡ್ರೆ ಇದಕ್ಕಿಂತ ಚೆನ್ನಾಗಾಗುತ್ತದೆ ಬಿಲ್ಡಿಂಗ್ ಆಯ್ತಾ. ಅದನ್ನೇ ಅಲರ್ಟ್ ಮಾಡಿಸ್ಕೊಡ್ತೀವಿ ಶ್ರೀರಾಮನಗರದಲ್ಲಿ. ಶ್ರೀರಾಮನಗರದಲ್ಲಿ ಜಸ್ಟ್ ಇಲ್ಲಿಂದ 1/2 ಕಿಲೋಮೀಟರ್ ದೂರದಲ್ಲಿ ನೋಡಂತೀರ. ಟೆಕ್ನಿಕಾಲಿಟೀಸ್ ಸ್ಕೂಲ್ ಇರ್ತದೆ ಸರ್? ಇಲ್ಲ ಇಲ್ಲ, ಸ್ಕೂಲ್ ಕ್ಲೋಸ್ ಆಗಿ ಕ್ಲೋಸ್ ಆಗಿದೆ ಸರ್. ಅವರು ಅಂತದ್ನೆಲ್ಲ ಬಿಟ್ಟು ಸಿ ಎಸ್ ಐ ಟಿ ಅಲರ್ಟ್ ಮಾಡ್ತಾರೆ ಕಾನ್ಸೆಪ್ಟ್. ಈಗ ಸರ್ಕಾರ ದುಡ್ಡನ್ನ ಈಗೇನು ಗವರ್ಮೆಂಟ್ ಆಫೀಸ್ಗೆ ಗವರ್ಮೆಂಟ್ ಕಾಲೇಜ್ಗೆ ಸಿ ಎಸ್ ಐ ಟಿ ಅಲರ್ಟ್ ಮಾಡ್ಯಾರ ಅಂದ್ರೆ ಯೋಚನೆ ಮಾಡ್ಬೇಕಲ್ವಾ? ಗವರ್ಮೆಂಟ್ ಕಾಲೇಜ್ಗೆ ಸಿ ಎಸ್ ಐ ಟಿ ನೆಸಿಟಿ ಇದೆಯಾ? ಅದು ಕೊಟ್ಟು 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 ದುಡ್ಕೊಂಡು ಬಂದು ಯಾರು ಕೊಡ್ತಾರೆ? ಅಲ್ಲ ಈಗ ಬೆಳ್ಳಾವಿ ಕಾಲೇಜ್ಗೆ ಫ್ರೀ ಕೊಟ್ಟಿದ್ದಾರೆ. ನಮ್ ಕಾಲೇಜ್ ಮಾತ್ರ ದುಡ್ಡು ಅಂತಂದ್ರೆ ನಮ್ದು ಹೆಂಗಾದ ಗೊತ್ತಾ ಸರ್? ನಮ್ಮ ಆಯ್ತರು ಲೆಟರ್ ಬರೆದಿದ್ರು ನಮಗೆ, ಅವ್ರು ಡಿಸಿ ಬರ್ದಿದ್ರು ನಮ್ಗೆ ಹೋಗಿ ಅವ್ರು ಭೇಟಿ ಆಗ್ರ ಅಂತ ನಮ್ಗೆ ಒಂದು ಇಂಟಿಮೇಷನ್ ಕೊಟ್ಟಿದ್ರು. ನಮ್ ಕಮಿಷನರ್ ಗೊತ್ತಿಲ್ಲ ನವಂಬರ್ ದಾಗ ಸರ್, ನವಂಬರ್ ದಾಗ ಐಸ್ ಹಾಕಿನ್ ಸರ್ ನಿಮ್ಗೆ ಕಳ್ಸೀನಿ. ಅವಾಗ ನಾವೇ ಮಾಡಿದ್ವಿ ಡಿಸಿ ಅವ್ರ ಮುಚ್ಚೋಗಿದೆ. ಗವರ್ಮೆಂಟ್ ಸ್ಕೂಲ್ ಗವರ್ಮೆಂಟ್ ಸ್ಕೂಲ್ಸ್ ಮುಚ್ಚೋಗಿದೆ. ಒಂದು ಇಲ್ಲಿ ಶ್ರೀರಾಮನಗರದಲ್ಲಿದೆ, ಹತ್ರದಲ್ಲಿದೆ, ಹಾರ್ಟ್ ಆಫ್ ದ ಸಿಟಿ ಇದೆ, ಒಳ್ಳೆ ಕ್ಯಾಂಪಸ್ ಇದೆ, ಬಿಲ್ಡಿಂಗ್ಸ್ ಹಳೇದಿದೆ, ಬಿಟಾಕಿ ಫರ್ಗೆಟ್ ಅಬೌಟ್ ಬಿಲ್ಡಿಂಗ್ಸ್. ಇದನ್ನ ಸುಣ್ಣ ಬಣ್ಣ ಒಳ್ಕೊಂಡ್ರೆ ಇದಕ್ಕಿಂತ ಚೆನ್ನಾಗಾಗುತ್ತದೆ ಬಿಲ್ಡಿಂಗ್ ಆಯ್ತಾ. ಅದನ್ನೇ ಅಲರ್ಟ್ ಮಾಡಿಸ್ಕೊಡ್ತೀವಿ ಶ್ರೀರಾಮನಗರದಲ್ಲಿ. ಶ್ರೀರಾಮನಗರದಲ್ಲಿ ಜಸ್ಟ್ ಇಲ್ಲಿಂದ 1/2 ಕಿಲೋಮೀಟರ್ ದೂರದಲ್ಲಿ ನೋಡಂತೀರ. ಟೆಕ್ನಿಕಾಲಿಟೀಸ್ ಸ್ಕೂಲ್ ಇರ್ತದೆ ಸರ್? ಇಲ್ಲ ಇಲ್ಲ, ಸ್ಕೂಲ್ ಕ್ಲೋಸ್ ಆಗಿ ಕ್ಲೋಸ್ ಆಗಿದೆ ಸರ್. ಅವರು ಅಂತದ್ನೆಲ್ಲ ಬಿಟ್ಟು ಸಿ ಎಸ್ ಐ ಟಿ ಅಲರ್ಟ್ ಮಾಡ್ತಾರೆ ಕಾನ್ಸೆಪ್ಟ್. ಈಗ ಸರ್ಕಾರ ದುಡ್ಡನ್ನ ಈಗೇನು ಹಾಳು ಮಾಡಬೇಕಲ್ಲ, ಗವರ್ಮೆಂಟ್ ಕಾಲೇಜ್ಗೆ ಸಿ ಎಸ್ ಐ ಟಿ ಅಲರ್ಟ್ ಮಾಡ್ಯಾರ ಅಂದ್ರೆ ಯೋಚನೆ ಮಾಡ್ಬೇಕಲ್ವಾ? ಗವರ್ಮೆಂಟ್ ಕಾಲೇಜ್ಗೆ ಸಿ ಎಸ್ ಐ ಟಿ ನೆಸಿಟಿ ಇದೆಯಾ? ಅದು ಕೊಟ್ಟು 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 ದುಡ್ಕೊಂಡು ಬಂದು ಯಾರು ಕೊಡ್ತಾರೆ? ಅಲ್ಲ ಈಗ ಅಲರ್ಟ್ ಮಾಡಿದ್ರೆ ಸುಮ್ಮನೆ ಇದ್ದೀವಿ ಸರ್. ಬೆಳ್ಳಾವಿ ಕಾಲೇಜ್ಗೆ ಫ್ರೀ ಕೊಟ್ಟಿದ್ದಾರೆ. ನಮ್ ಕಾಲೇಜ್ ಮಾತ್ರ ದುಡ್ಡು ಅಂತಂದ್ರೆ ನಮ್ದು ಹೆಂಗಾದ ಗೊತ್ತಾ ಸರ್? ನಮ್ಮ ಆಯ್ತರು ಲೆಟರ್ ಬರೆದಿದ್ರು ನಮಗೆ, ಅವ್ರು ಡಿಸಿ ಬರ್ದಿದ್ರು ನಮ್ಗೆ ಹೋಗಿ ಅವ್ರು ಭೇಟಿ ಆಗ್ರ ಅಂತ ನಮ್ಗೆ ಒಂದು ಇಂಟಿಮೇಷನ್ ಕೊಟ್ಟಿದ್ರು. ನಮ್ ಕಮಿಷನರ್ ಗೊತ್ತಿಲ್ಲ ನವಂಬರ್ ದಾಗ ಸರ್, ನವಂಬರ್ ದಾಗ ಐಸ್ ಹಾಕಿನ್ ಸರ್ ನಿಮ್ಗೆ ಕಳ್ಸೀನಿ. ಅವಾಗ ನಾವೇ ಮಾಡಿದ್ವಿ ಡಿಸಿ ಅವ್ರು ಭೇಟಿ ಆದ್ರು ಅಷ್ಟು ಸೇರಿ ಎಲ್ಲ ಸೇರಿ ಹೋಗಿದ್ವಿ. ಇವರು ಸ್ಟೂಡೆಂಟ್ಸ್ ಎಲ್ಲ ಹೋಗಿದ್ವಿ ಸರ್.
ತಕ್ಷಣ ಅವ್ರು ಏನ್ ಮಾಡಿದ್ರು ಟೂಡಾದವ್ರನ್ನ ಕರೆದು ಇವ್ರು ಬಂದು ದೊಡ್ಡದಿರೋದು ಊರ ಸಿಟಿಯಾಗಿರುವಂತದ್ದು ಒಂದು ಚೆನ್ನಾಗಿರುವಂತದ್ದು ಒಂದು ಹುಡುಗಿ ಕೊಡ್ರಿ ಅಂತ ಒಂದು ವಾರ ನಮ್ಮನ್ನೆಲ್ಲ ಕರ್ಕೊಂಡು ಅಡ್ಡಾಡಿ ತೋರಿಸಿದ್ರು ಯಾವ್ದು ನಾವು ಹೋಗಂತೀವಿ ಅದು ಕೊಟ್ಟಿರ್ತಾರೆ. ಬಟ್ ಡಿ ಸಿ ಅವ್ರು ಹೇಳಿದ್ಮೇಲೆ ಕೊಟ್ಟರದನ್ನ ಆದ್ರೆ ಅದಕ್ಕೆ ದುಡ್ಡು ಇಷ್ಟು ಹಾಕೋದು ನಮ್ಗೆ ಗೊತ್ತಿರಲ್ಲ, ಫ್ರೀ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ ನಾವು. ಈಗ ಅದಕ್ಕೆ ಇಷ್ಟು ದುಡ್ಡು ಆಗೈತೆ ಸರ್, 3 ಕೋಟಿ ಚಿಲ್ಲರ ಆಗೈತೆ ಸರ್ ಅದು ರೇಟ್. 50% ಹೋಗಿ 1 ಕೋಟಿ 68 ಲಕ್ಷ ರೂಪಾಯಿ ನಮ್ಗೆ ಈಗ ಆಗಿರೋದು ರಿಜಿಸ್ಟ್ರೇಷನ್ಗೆ. ಅದಕ್ಕೆ ನಾವು ಆಮೇಲೆ ಅದನ್ನು ಹೋಗಿ ರಿಜಿಸ್ಟರ್ ಆಫೀಸ್ ಅಲ್ಲೂ ಕೇಳಿದ್ವಿ ಸರ್, ರಿಜಿಸ್ಟ್ರೇಷನ್ಗೆ ಎಕ್ಸ್ಟ್ರಾ ಖರ್ಚಾಗುತ್ತೆ, ನೀವು ಒಂದ್ಸಲ ಅಲ್ಲಿ ಕಮ್ಯುನಿಕೇಟ್ ಮಾಡಿ ಅಂತ. ಬಟ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಏನ್ ಹೇಳಿದ್ರು ಅಂದ್ರೆ, ಒಂದು ಕನ್ಸರ್ನ್ ಇದೆ ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್, ಅದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ರಾಜ್ಯಪಾಲರ ಪರವಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ನಿಮ್ಗೆ ಏನು 6% ಇಂದ 8% ರಿಜಿಸ್ಟ್ರೇಷನ್ ಖರ್ಚು ಉಳಿಯುತ್ತೆ ಬೀಳುತ್ತೆ, ಅದು ಮಾತ್ರ ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ಅಷ್ಟು ಮಾತ್ರ ನಾವು ಮಾಡಬಹುದು ಅಂತ ಅವ್ರ ಕಡೆ ಸರ್ ಬೆಟ್ಟೆ ಕೇಳ್ಕೊಂಡ್ಬಂದಿ ಸರ್. ಅದನ್ನ ಕೇಳ್ಕೊಂಡ್ಬಂದು ಅದನ್ನ ಸೇರಿಸಿ ನಾವು ರೈತರಿಗೆ ಬಜೆಟ್ ಬಿಡುಗಡೆ ಮಾಡ್ರಿ ಅಂತ. ಅದು ಒಂದು. ಈಗ ಶಾಲೆಗಳೇ ತುಂಬಾ ಮುಚ್ಚಿದೆ ಸರ್, ಡಿ ಸಿ ಅವ್ರು ಮನಸ್ಸು ಮಾಡಿದ್ರೆ, ನೀವು ಡಿಪಾರ್ಟ್ಮೆಂಟ್ ಇಂದ ಡಿ ಸಿ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿದ್ರೆ ಯಾವುದೇ ರಾಜಕಾರಣಿ ಬೇಕಾಗಲ್ಲ ಸರ್. ರಾಜಕಾರಣಿ ಅವಶ್ಯಕತೆ ಇಲ್ಲ, ಇದು ಪ್ಯೂರ್ಲಿ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ಆಗುವಂತ ಕೆಲಸ. ಮತ್ತೆ ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ, ರಾಜಕಾರಣಿಗಳ ಹತ್ರ ಇಲ್ಲಿ ಮಾತಾಡಿ ಅಂತ ಹೇಳಿದ್ರಿ. ಈಗ ಇಲ್ಲಿ ಕಾರ್ಪೊರೇಟ್ ಏನ್ ಬರಲ್ಲ ಅಂದ್ರೆ, ಆಕ್ಚುಲಿ ಇಲ್ಲಿ ಈ ವಾರ್ಡ್ನವರು ಯಾರು ಇಲ್ಲ, ತುಮಕೂರವರೇ ಯಾರು ಇಲ್ಲ ಸ್ಟೂಡೆಂಟ್ಸ್. ಆಂಧ್ರದವ್ರು ಬಂದು ಇಲ್ಲಿ ಕಲಿತಾ ಇದಾರೆ ಅಂದ್ರೆ, ಆಂಧ್ರದವ್ರು ಬಂದು ತುಮಕೂರು MLA MP ವೋಟ್ ಹಾಕ್ತಾರ ಸರ್? ಗೋವಾ ಆಂಧ್ರದವ್ರು ಬರ್ತಾರೆ ಅಂದ್ರೆ ಅವ್ರು ಅಲ್ಲೋಗಿ ಹೇಳಬೇಕು ಕರ್ನಾಟಕದಲ್ಲಿ ಎಷ್ಟು ಕೆಟ್ಟದಾಗಿದೆ ಶಿಕ್ಷಣ ವ್ಯವಸ್ಥೆ ಅಂತ ಹೇಳ್ಕೊಂಡ್ಬೇಕಾಗುತ್ತೆ. ಟೀಚರ್ಸ್ ಚೆನ್ನಾಗಿದ್ದಾರೆ ಇಲ್ಲಿ, ಔಟ್ಪುಟ್ ಚೆನ್ನಾಗಿದೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಅದೊಂದು ಪ್ರಾಬ್ಲಮ್ ಏನಿಲ್ಲ, ಅಡ್ಮಿಷನ್ ಬಂದು ನೋಡಿ ವಾಪಸ್ ಹೋಗಿ 60-80 ಜನ ನಮಗೆ ಗೊತ್ತಿದ್ದಂಗೆ ವಾಪಸ್ ಹೋಗಿದ್ದಾರೆ. ಕೆಲವರು ಇಲ್ಲಿ ಹೆಂಗಪ್ಪ ನಾವಿರೋದು ಅಂತ ಹೇಳಿ ಇಲ್ಲಿ ರೀಸೆಂಟ್ ಆಗಿ ಒಂದು ಬರಿತಾ ಇದ್ದಾಗ ಲೇಡಿ ಬರಿತಾ ಇದ್ರು ಅದ್ರ ಮೇಲೆ ದೊಡ್ಡ ತಲೆ ಮೇಲೂ ಈ ತರ ಒಂದು ಬರೀ ವಾತಾವರಣದಲ್ಲಿ ಮಕ್ಕಳು ಯಾಕೆ ಇಷ್ಟಪಡ್ತಾರೆ? ಒಳಗಡೆ ಗ್ಯಾಪ್ ಇರೋದ್ರಿಂದ ಒಳಗಡೆ ಹಿಂದಿನ ಕ್ಲಾಸ್ ನಾಗ ಒಂದ್ಸಲ ಕ್ಲಾಸ್ ಏನ್ ಇದ್ ಕೊಟ್ಟಿದಾರ ಹಾರಿಜಾಂಟಲ್ ಒಂದು ವುಡನ್ ಇದ್ ಕೊಟ್ಟಿದಾರಲ್ಲ, ಅವೆಲ್ಲವನ್ನು ಇವತ್ತು ನಾಳೆ ಮುರಿದೋಗೋ ಲೆವೆಲ್ ಅಲ್ಲಿ ಇಟ್ಟು ಸೇಫ್ಟಿ ಮಾಡ್ಕೊಂಡು. ಸೈಕಲ್ ಸ್ಟ್ಯಾಂಡ್ ಸರ್ ನಾನು ಓದ್ಬೇಕಂದ್ರೆ ಸೈಕಲ್ ಸ್ಟ್ಯಾಂಡ್, ನಾನು ಇದೇ ಕಾಲೇಜ್ ಸ್ಟೂಡೆಂಟ್ಸ್ ತಾನೆ, ನಾವು ಎಲ್ಲ ಇಲ್ಲೇ ಓದಿದ್ದೀವಿ ಇದೇ ಕಾಲೇಜ್ ಸ್ಟೂಡೆಂಟ್. ಸೈಕಲ್ ಸ್ಟ್ಯಾಂಡ್ ಸೈಕಲ್ ಸ್ಟ್ಯಾಂಡ್ ಇವತ್ತು ಒಂದು ವಿದ್ಯಾಲಯಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಅವಮಾನ ಮಾಡಿದ್ದಾರೆ ಈ ಕಾಲೇಜ್ಗೆ ಅಂತ. ಮೊದಲಿನ ಇಲಾಖೆಯವರು ಯಾರು ಮನಸ್ಸು ಮಾಡಿಲ್ಲ ಸರ್, ಅದೇ ಒಂದು ಸಮಸ್ಯೆ. ಮೊದಲಿನ ಇಲಾಖೆಯವರು ಶಿಕ್ಷಣ ಇಲಾಖೆಯವರು ಸರ್, ಇದು ಪ್ಯೂರ್ಲಿ ಬಂದು ರಾಜಕಾರಣಿ ಮಟ್ಟದಲ್ಲಿ ಆಗೋ ಕೆಲಸ ಅಲ್ಲ. ರಾಜಕಾರಣಿಗಳು ಅವ್ರಿಗೆ ವಾಪಸ್ ಏನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಗುತ್ತೆ, ನಿಮ್ ಒಂದು ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ, ಪ್ಯೂರ್ ಲೇಟ್ ಅಡ್ಮಿಷನ್ ಅಂದ್ರೆ ನಾನು ಒಂದ್ ಡಿಸಿ ಪತ್ರ ಬರೀಬಹುದು, ಫಾಲೋ ಅಪ್ ಮಾಡ್ಕೋಬೇಕು. ನೀವೇನೇ ಮಾಡಿದಂಗೆ ಬೇರೆ ರಾಜಕಾರಣಿ ಹೋಗ್ಬಾರ್ದು ಅಂತಲ್ಲ, ನೀವು ಎಷ್ಟು ಪ್ರೆಸರ್ ಹಾಕ್ತಿರೋ ನಾವು ಅಷ್ಟು ಇಲ್ಲಿ ಪುಷ್ ಅಪ್ ಮಾಡ್ತೀವಿ. ರಾಜಕಾರಣಿಗಳ ಹತ್ರ ನಾವು ಹೇಳಿಸ್ಬೋದು, ಬಟ್ ಏನಾಗುತ್ತೆ ಅಂದ್ರೆ ಈ ಕಿವಿಲ್ ಕೇಳಿ ಕೈಲಿ ಬಿಡ್ತಾರೆ. ಯಾಕೆಂದ್ರೆ ಮಾಸ್ ಇಲ್ಲ ಇಲ್ಲಿ, ಮತ್ತೆ ಅವರು ಯಾವತ್ತು ಎಕ್ಸ್ಪೆಕ್ಟ್ ಮಾಡೋದು ವೋಟರ್ಸ್ ದಯಮಾಡಿ ಸರ್ ಅದೊಂದು ಬುಕ್ಲೆಟ್ ಇದೆಯಲ್ಲ ಸರ್, ಕೊಟ್ಟೋರ್ಲಿ ಕರೆಸ್ಪಾಂಡೆನ್ಸ್ ನೋಡಿದ್ರೆ ನೀವು ಎಷ್ಟು ಲೆಟರ್ ಪಿ ಎಚ್ ಡಿ ಮಾಡಬಹುದು. ಇಷ್ಟು ಬುಕ್ ಇದೆ ಪಿ ಎಚ್ ಡಿ ಮಾಡಬಹುದು. ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ಏನೇ ಸ್ಟ್ರಗಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪಿ ಎಚ್ ಡಿ ಮಾಡ್ಬಿಡ್ಬೇಕು ಬೇಕಾದ್ರೆ ಎಂ ಎಸ್ ಡಬ್ಲ್ಯೂ ಸ್ಟೂಡೆಂಟ್ ಕೊಟ್ಬಿಟ್ಟು ಸರ್. ಇವ್ರು ಈಗ ಇರೋ MLA ಒಂದು 5-6 ಬಾರಿ ಬಂದಿದ್ದಾರೆ, ಆಮೇಲೆ ಇಲ್ಲಿ ಕರ್ನಾಟಕ ಇದು ನಮ್ ತುಮಕೂರು ಯೂನಿವರ್ಸಿಟಿಗೆ ಇವ್ರದೇನೆ ಲೋಗೋ ಮಾಡ್ಕೊಟ್ಟಿರೋದು. ಇನ್ನೊಂದೇನು ಕಲಾವಿದ್ರ ಅಂದ್ಮೇಲೆ ಮಾಡ್ತಾರೆ, ಏನ್ ಹೇಳಿದ್ರು ಮಾಡ್ತಾರೆ. ಡಿಸೈನ್ ಮಾಡಿ ಲೋಗೋ ಡಿಸೈನರ್ಸ್ ಬಂದು ಈ ಕಾಲೇಜ್ ಔಟ್ಪುಟ್ ಹುಡುಗರು, ಅದು ಹೆಮ್ಮೆ ಇರಬೇಕು. ಆಮೇಲೆ ಜಕಣಾಚಾರ್ಯರು ಮತ್ತೆ ಜಕಣಾಚಾರಿ ಜನ್ಮಸ್ಥಳ ಇದು ಕಲೆಗೆ ಇಲ್ಲಿ
ಸೈಡ್ ಲೈನ್ ಆಗಿದೆ. ಮಾಮೂಲಿ ಡಿಗ್ರಿ ಕಾಲೇಜ್ ಎಲ್ಲೋ ಕಡೆ ಇದ್ರೆ ನಾವ್ ಅಲ್ಲಿ ಹೋಗಿ ಅಡ್ಮಿಷನ್ ಆಗ್ಬಿಡೋರು ಸರ್. ಇದು ಈ ಭಾಗಕ್ಕೆ ಒಂದೇ ಇರೋದು, ದಕ್ಷಿಣ ಭಾಗಕ್ಕೆ ಒಂದು ಕಾಲೇಜ್. ಏನೋ ಒಂದು ಪ್ರಯತ್ನ ಶಾಶ್ವತ ಆಗಿರ್ತದೆ ಮುಂದಿನ ಪೀಳಿಗೆಗೆ. ಇನ್ನೂ ಒಂದು ರೀಸೆಂಟ್ ಆಗಿ ಇಲ್ಲಿ ಪ್ರೈವೇಟ್ ಕಾಲೇಜ್ ಇತ್ತು, ಪಾಪ ಅದು ಮುಚ್ಚೋಯ್ತು. ಈಗ ಮುಚ್ಚೋಗ್ತಾ ಇದೆ, ಯಾವ ಟೀಚರ್ಸ್ ಇಲ್ಲ, ರಿಟೈರ್ ಆಗ್ಬಿಡ್ತಾ ಇದಾರೆ. ರಿಟೈರ್ಡ್ ಆದವ್ ರಿಟೈರ್ಡ್ ಆದ ಮುಚ್ಚಿದೆ.